ಪೈರಸಿ ಅನ್ನೋದು ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಗೆ ಅದನ್ನ ಎರಾಡಿಕೇಟ್ ಮಾಡಬೇಕು ಅಂತ ತುಂಬಾ 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 ಪ್ರಯತ್ನ ಪಡ್ತಾ ಇದ್ರು. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಅಂದ್ರೆ ಐಪ್ಲೆಕ್ಸ್ ಕಂಪನಿ. ಐ ಆಮ್ ಶೋರ್ ಇಟ್ ವಿಲ್ ಡೂ ವೆಲ್. ಪೈರಸಿನ ಕಿತ್ತು ಬಿಸಾಕ್ತಾರೆ. ಎಲ್ರಿಗೂ ನಮಸ್ಕಾರ, ಖಡಕ್ ಸಿನಿಮಾಗೆ ಸ್ವಾಗತ. ಒಬ್ಬ ಹೀರೋ ಸೂಪರ್ ಸ್ಟಾರ್ ಆಗ್ಬೇಕು ಅಂದ್ರೆ ಒಂದೋ ಎರಡೋ ಹಿಟ್ ಕೊಟ್ರೆ ಸಾಲಲ್ಲ, ಕಂಟಿನ್ಯೂಸ್ ಆಗಿ ಹಿಟ್ಸ್ ಕೊಡ್ತಾನೆ ಇರಬೇಕು. ಆ ಥರ ಕಂಟಿನ್ಯೂಸ್ ಹಿಟ್ಸ್ ಕೊಟ್ಟು ಸೂಪರ್ ಸ್ಟಾರ್ಗಳಾಗಿ ನೆರೆದಿರುವಂತಹ ಹೀರೋಗಳ ಬಗ್ಗೆ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ಕೊಂಬರೋಣ. ಈ ಕಂಟೆಂಟನ್ನು ಬರೆದಿರೋದು ವಿನೋದ್ ಎನ್ ಕುಮಾರ್. ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ, ಶಿವರಾಜ್ ಕುಮಾರ್ ಶಿವಣ್ಣ ಅವರಿಗೆ ಹ್ಯಾಟ್ರಿಕ್ ಹೀರೋ ಅಂತ ಹೆಸರು ಬಂದಿದೆ. ಅವರ ಮೊದಲ ಮೂರು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದರಿಂದ, ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಮೂರು ಸಿನಿಮಾಗಳು ಸೂಪರ್ ಹಿಟ್ ಆಗಿತ್ತು. ಇಂಡಸ್ಟ್ರಿಗೆ ಕಾಲಿಟ್ಟ ಸ್ಟಾರ್ಟಿಂಗ್ ಡೇಸಲ್ಲೇ ಶಿವಣ್ಣ ಅವರಿಗೆ ಸ್ಟಾರ್ಡಮ್ ಬಂತು. ಈ ಮೂರು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದರಿಂದ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಆದರು. ಶಿವಣ್ಣ ಅವರ ಎನರ್ಜಿ ಮೊದಲು ಮೂರು ಸಿನಿಮಾದಲ್ಲಿ ಹೇಗಿತ್ತೋ ಹಾಗೆ ಇದೆ. ಈಗ ಸದ್ಯಕ್ಕೆ ಶಿವಣ್ಣ ಅವರ ಭಜರಂಗಿ 2 ಸಿನಿಮಾ ರಿಲೀಸ್ ಆಗಬೇಕಿದೆ. ಪುನೀತ್ ರಾಜ್ಕುಮಾರ್ ಹೇಳಿ ಕೇಳಿ ಚಿಕ್ಕೇಜಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡವರು ನಮ್ಮಪ್ಪು. ಇವರ ಮೊದಲ 5 ಸಿನಿಮಾಗಳಲ್ಲಿ 4 ಸಿನಿಮಾಗಳು ಸೂಪರ್ ಹಿಟ್ಟು. ಅಪ್ಪು, ಅಭಿ, ಮೌರ್ಯ, ಆಕಾಶ್, ಈ 4 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ಸ್. ಆ ಟೈಮಲ್ಲಿ ಅಪ್ಪು ಮೋಸ್ಟ್ ಸಕ್ಸಸ್ಫುಲ್ ಹೀರೋ ಆಗಿದ್ರು. ಈ ಸಿನಿಮಾಗಳಾದ್ಮೇಲೆ ಆ ಥರ ಕಂಟಿನ್ಯೂಸ್ ಹಿಟ್ಸ್ ಪುನೀತ್ ಅವರಿಗೆ ಯಾಕೆ ಸಿಗಲಿಲ್ಲ ಅಂತ ನಮ್ಮೆಲ್ರಿಗೂ ಯೋಚನೆ ಕಾಡೋದು ಖಂಡಿತ. ಈಗ ಸದ್ಯಕ್ಕೆ ಪುನೀತ್ ಅವರ ಜೇಮ್ಸ್, ದ್ವಿತ್ವಾ ಸಿನಿಮಾಗಳು ಶೂಟಿಂಗ್ ಆಗ್ತಾ ಇದ್ದು ಮತ್ತೆ ಪುನೀತ್ ಅವರ ಕಂಟಿನ್ಯೂಸ್ ಹಿಟ್ಸ್ ಎರ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಗಣೇಶ್, ಕಾಮಿಡಿ ಟೈಮ್ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಚಲ್ಲಾಟ, ಮುಂಗಾರು ಮಳೆ, ಚಲನಚಿತ್ರ ಸಿನಿಮಾಗಳು ಕಂಟಿನ್ಯೂಸ್ ಹಿಟ್ ಆದವು. ಹುಡುಗಾಟ ಸಿನಿಮಾ ಬರದೇ ಇದ್ದಿದ್ರೆ ಗಣೇಶ್ ಅವ್ರದ್ದು ಕೂಡ ಹ್ಯಾಟ್ರಿಕ್ ಗೆಲ್ಲು ಆಗಿರೋದು. ಮೇಲೆ ಹೇಳಿರೋ ಮೂರು ಸಿನಿಮಾಗಳು ಕಾಮಿಡಿ ಟೈಮ್ ಗಣೇಶ್ ಅನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ವು. ಒಟ್ಟಿನಲ್ಲಿ ಗಣೇಶ್ ಅವರಿಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕ್ರೇಜು ಅಂಡ್ ಫ್ಯಾನ್ ಫಾಲೋಯಿಂಗ್ ಇತ್ತು. ಅತಿ ಬೇಗ ಸೂಪರ್ ಸ್ಟಾರ್ಡಮ್ನ ನೋಡಿರೋರಲ್ಲಿ ಗಣೇಶ್ ಕೂಡ ಒಬ್ರು. ಈಗ ಗಾಳಿಪಟಾಟು, ಸಖತ್ ಸಿನಿಮಾಗಳು ಗಣೇಶ್ ಅವರು ಲೈನಪ್ ಅಲ್ಲಿದ್ದು ಗಣೇಶ್ ಅವರು ಮತ್ತೆ ಲೈಕ್ಗೆ ಬರ್ತಾರಾ ಅಂತ ವೆಯ್ಟ್ ಮಾಡಿ ನೋಡಬೇಕು. ಯಶ್, ರಾಕಿಂಗ್ ಸ್ಟಾರ್ ಯಶ್. ರಾಕಿಂಗ್ ಸ್ಟಾರ್ ಆಗೋದಕ್ಕೆ ಹಾಕಿರುವಂತಹ ಶ್ರಮ ಅಷ್ಟಿಷ್ಟಲ್ಲ. ಇವರ ಸಿನಿ ಕೆರಿಯರ್ನಲ್ಲಿ ಗೂಗ್ಲಿ, ರಾಜಹುಲಿ, ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅನ್ನೋ 4 ಕಂಟಿನ್ಯೂಸ್ ಹಿಟ್ಸ್ ಕೊಟ್ರು. ಈ 4 ಸಿನಿಮಾಗಳೇ ಯಶ್ ಅವರನ್ನ ಸ್ಟಾರ್ ಮಾಡಿದ್ದು. ಅದರಲ್ಲೂ ಗೂಗ್ಲಿ ಒಂದು ಸ್ಟೈಲಿಶ್ ಇಮೇಜ್ ಅನ್ನ ಯಶ್ ಅವರು ಕೊಡ್ತು. ರಾಜಹುಲಿ ಮತ್ತು ರಾಮಾಚಾರಿ ಸಿನಿಮಾಗಳು ಯಶ್ರನ್ನ ಲಿಟರಲಿ ಸೂಪರ್ ಸ್ಟಾರ್ ಆಗಿ ಮಾಡಿಬಿಡ್ತು. KGF ಬರೋದಕ್ಕೂ ಮುಂಚೆ ಬರೀ ಸ್ಟೇಟ್ ಲೆವೆಲಲ್ಲಿ ಮಿಂಚ್ತಾ ಇದ್ದ ಯಶ್ ಅವರು KGF ಬಂದ್ಮೇಲೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. KGF 2 ಟೀಸರ್ ಕ್ರಿಯೇಟ್ ಮಾಡಿರುವಂತಹ ಐಪ್ಗೆ ವರ್ಲ್ಡ್ ವೈಡ್ KGF 2 ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಧ್ರುವ ಸರ್ಜಾ, ಆಕ್ಷನ್ ಪ್ರಿನ್ಸ್ ಅವರ ಮೊದಲ 3 ಸಿನಿಮಾಗಳು ಕೂಡ ಸೂಪರ್ ಹಿಟ್. ಅದ್ದೂರಿ, ಬಹದ್ದೂರ್, ಭರ್ಜರಿ ಮೊದಲ 3 ಸಿನಿಮಾಗಳು ಕೂಡ ಸೂಪರ್ ಹಿಟ್ಟು. ಇತ್ತೀಚಿನ ಹೀರೋಗಳಲ್ಲಿ ಫಸ್ಟ್ 3 ಸಿನಿಮಾಗಳನ್ನ ಹಿಟ್ ಕೊಟ್ಟಿರುವಂತಹ ಹೀರೋ ಇವರೊಬ್ಬರೇ ಅನ್ಸುತ್ತೆ. ಪೊಗರು ಏನಾದ್ರೂ ಆವರೇಜ್ ಹಿಟ್ ಆಗದೆ ಇದ್ದಿದ್ರೆ ಧ್ರುವ ಸರ್ಜಾ ಅವರ ರನ್ನಿಂಗ್ ಮ್ಯಾರಥಾನ್ ಮುಂದುವರಿತಾ ಇತ್ತು. ಈಗ ಧ್ರುವ AP ಅರ್ಜುನ್ ಅವರ ಜೊತೆಗೆ ಮಾರ್ಟಿನ್ ಹಾಗೂ ಜೋಗಿ ಪ್ರೇಮ್ ಜೊತೆ ಹೊಸ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾ ಇದ್ದು ಮತ್ತೆ ವಿನ್ನಿಂಗ್ ಮ್ಯಾರಥಾನ್ಗೆ ಬರ್ತಾರಾ ಅಂತ ಕಾದು ನೋಡೋಣ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್, ರವಿಚಂದ್ರನ್ ಅವರ ಹೆಸರುಗಳನ್ನ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಂತೂ 90% ಸಿನಿಮಾಗಳು ಸೂಪರ್ ಹಿಟ್ಟೆ. ಆದ್ರಿಂದ ಎಲ್ಲರಿಗಿಂತ ಮುಂಚೆ ಈ ಲಿಸ್ಟಲ್ಲಿ ಅವ್ರು ಬರ್ತಾರೆ. ಇವರೆಲ್ಲ ಈ ವಿಡಿಯೋಗೆ ಮಾತ್ರ ಸೀಮಿತ ಅಲ್ಲ, KFIಗೆ ಇವರೆಲ್ಲರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ ಅಂಡ್ ಅದು ನಮಗೂ ಗೊತ್ತು. ಇನ್ನು ಸುದೀಪ್, ದರ್ಶನ್, ಉಪೇಂದ್ರ ಅವರುಗಳನ್ನ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ ಮಾತ್ರಕ್ಕೆ ಅವರುಗಳು ಹಿಟ್ ಕೊಟ್ಟಿಲ್ಲ ಅಂತಲ್ಲ, ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಿರೋರನ್ನ ಮಾತ್ರ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ನೋ ಹೋಪಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನೊಂದಿಗೆ ನಮ್ಮ ನಿಮ್ಮ ಭೇಟಿ ಮತ್ತೆ ನಡೆಯುತ್ತೆ. ಲವ್ ಯು ಆಲ್. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಪ್ರೀತಿ ಕೊಟ್ಟು ನಮಗಿನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ದಾರಿ ಮಾಡಿಕೊಡಿ. ಯಾಕಂದರೆ ಕನ್ನಡಿಗರನ್ನು ಕನ್ನಡಿಗರೇ ಬೆಳೆಸಬೇಕು. ಸೈನಿಂಗ್ ಆಫ್, ಮನು.